ಪೊಲೀಸ್ ಪೇದಿಯೊಬ್ಬರಿಗೆ ತಮ್ಮ ಸ್ಟೇಷನ್ದಲ್ಲಿಯೇ ಎಫ್ಐಆರ್ ಬಿದ್ದಿದ್ದು ಯಾಕೆ? ಆತ ಸಾರ್ವಜನಿಕರಿಗೆ ರಕ್ಷಣೆ ನೀಡಬೇಕಾದ ಆರಕ್ಷಕ, ಆದರೆ ಆತ ಮಾಡಿದ್ದೇ ಬೇರೆ. ಮನೆ ಮರಳಿ ಕೊಡ್ತಿಲ್ಲ ಅಂತ ಹೋದ ವ್ಯಕ್ತಿಗೆ ಜೀವ ಬೆದರಿಕೆ ಹಾಕಿದ ಆರೋಪ ಪೊಲೀಸ್ ಪೇದೆ ಮೇಲೆ ಕೇಳಿಬಂದಿದೆ. ಅಲ್ಲದೆ ಆತ ಕರ್ತವ್ಯ ನಿರ್ವಹಿಸುವ ಪೊಲೀಸ್ ಠಾಣೆಯಲ್ಲಿಯೇ ಎಫ್ಐಆರ್ ದಾಖಲಾಗಿದ್ದು ಪೊಲೀಸ್ ಇಲಾಖೆಗೆ ತಲೆ ತಗ್ಗಿಸುವಂತಾಗಿದೆ. ಹೌದು, ಹೀಗೆ ನಮ್ಮ ಮುಂದೆ ತಮಗೆ ಆಗಿರುವ ಅನ್ಯಾಯದ ಬಗ್ಗೆ ಹೇಳಿಕೊಳ್ಳುತ್ತಿರುವ ಈತನ ಹೆಸರು ಚಂದ್ರಶೇಖರ್ ಬಿರಾದಾರ್. ಇವರು ಸುಮಾರು 56 ವರ್ಷದ ಚಂದ್ರಶೇಖರ್. ಆಟೋ ಚಲಾವಣೆ ಮಾಡಿಕೊಂಡು ಹುಬ್ಬಳ್ಳಿಯ ಆನಂದ್ ನಗರದಲ್ಲಿ ಜೀವನ ನಡೆಸುತ್ತಿದ್ದಾರೆ. ಚಂದ್ರಶೇಖರ್ ತನ್ನ ವೃತ್ತಿಯಿಂದ ಬಂದ ಆದಾಯ ಹಾಗೂ ಬ್ಯಾಂಕ್ನಲ್ಲಿ ಲೋನ್ ಮಾಡಿ ಆನಂದ್ ನಗರದಲ್ಲಿ ಮನೆ ಖರೀದಿಸಿ ವಾಸವಿದ್ರು. 2008 ಆರ್ಥಿಕ ಸಂಕಷ್ಟದಿಂದಾಗಿ 3 ವರ್ಷಗಳ ಕಾಲ ಶ್ರೀಕಾಂತ್ ಕೋರಂಡವಾಡ್ ಎಂಬುವರಿಗೆ ಲೀಸ್ ನೀಡಿದ್ದಾರೆ. ಲೀಸ್ ಅವಧಿ ಮುಗಿದ ಬಳಿಕ ಶ್ರೀಕಾಂತ್ ಕೋರಂಡವಾಡ್ ಮನೆ ಬಿಟ್ಟು ಕೊಡದೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಚಂದ್ರಶೇಖರ್ ವಿರುದ್ಧ ದೂರು ನೀಡಿ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಇದರ ವಿಚಾರಣೆ ನಡೆಸಿದ ಹುಬ್ಬಳ್ಳಿಯ ನ್ಯಾಯಾಲಯದ ದಾವೆಯನ್ನು ವಜಾಗೊಳಿಸಿ ಚಂದ್ರಶೇಖರ್ಗೆ ಮನೆ ನೀಡುವಂತೆ ಆದೇಶ ಮಾಡಿದೆ. ಆದರೆ ಅದ್ಯಾವುದಕ್ಕೂ ಕ್ಯಾರೆ ಎನ್ನದ ಕೋರಂಡವಾಡ ಮನೆ ಖಾಲಿ ಮಾಡದೆ ನನಗೆ ಅನ್ಯಾಯ ಮಾಡುತ್ತಲೇ ಬಂದಿದ್ದಾನೆ. ಈ ಕುರಿತು ದೂರು ದಾಖಲಿಸಲು ಹೋದರೆ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ದೂರು ದಾಖಲಿಸಿಕೊಳ್ಳದೆ ಜೀವ ಬೆದರಿಕೆ ಹಾಕಿದ್ದಾರೆ. ಠಾಣೆಯ ಲಕ್ಷ್ಮಣ್ ನಾಯಕ್ ಎಂಬ ಪೇದೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಚಂದ್ರಶೇಖರ್ ಆರೋಪಿಸಿದ್ದಾರೆ. ಬಂದಾಗ ನಾನು ಹಿಂಗೆ ಕೆಲಸ ಮಾಡ್ತಾಯಿದ್ದೀನಿ, ಏರ್ಪೋರ್ಟ್ 150,000 ರೂಪಾಯಿ ಕೊಡ್ರಿ, ಕೆಳಗಿನ ಮನೆ ಒತ್ತಿ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ 80,000 ರೂಪಾಯಿ ನಾನು ಕೊಡ್ತೀನಿ ಅಂತಂದ್ರು. ಆಯಿತು, 80,000 ರೂಪಾಯಿ ಅಂತೇಳಿ ಲೀಸಿಗೆ ನಾನು ಕೊಟ್ಟಾಗ ನನ್ನ ಮೇಲೆ ಹುಬ್ಬಳ್ಳಿ ನ್ಯಾಯಾಲಯದಲ್ಲಿ ಒಂದು ಸಿವಿಲ್ ಡಾವೆ ಮಾಡಿದರು. ಆ ಸಿವಿಲ್ ಡಾವೆ ನಂಬರ್ ಕರ್ಕೊಂಡೋಗಿ ನನಗೆ ಚಿತ್ರಹಿಂಸೆ ಕೊಟ್ಟು ರೌಡಿಸಮ್ಗಳಿಂದ ಗುಂಡಗಿರಿಯಿಂದ ನಾನು ಬೆದರಿಕೆ ಕೊಟ್ಟರು. ಅವ್ರ ಹೆಸರಿಗೆ ಮಾಡಿಕೊಡ್ರಿ, ಈ ಮನೆಯನ್ನು ಬಿಟ್ಕೊಡ್ರಿ, ನಮಗೆ ನಾನು ವಾಸವಾಗಿದ್ದು ಮತ್ತೆ ನಾನು ಬೇರೆಯವರಿಗೆ ನನಗೆ ಅದು ದುಡ್ಡಿನ ಅಡಚಣೆಯಿಂದ ನಾನು ಬೇರೆಯವರಿಗೆ ಲೀಸಿಗೆ ಕೊಟ್ಟಿದ್ದೆ, ಕಬ್ಜಾವತಿ ಕೊಟ್ಟಿದ್ದೆ. ಕಬ್ಜಾವತಿ ಕೊಟ್ಟ ನಂತರ ಅವ್ರು ಬಿಟ್ಟ ನಂತರ ಇವ್ರು ಬಂದರು. ಇವ್ರು ಬಂದು ಕೇಳ ಚಂದ್ರಶೇಖರ್ ಸಾಲ ಮಾಡಿ ಮನೆ ಖರೀದಿ ಮಾಡಿದ್ದು ಸಾಲವನ್ನು ಕಟ್ಟಲು ಆಗದೆ ನಿತ್ಯ ನ್ಯಾಯಾಲಯ ಪೊಲೀಸ್ ಠಾಣೆ ಅಲೆದಾಡುತ್ತಲೇ ಇದ್ದಾರೆ. ಯಾವಾಗ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಳ್ಳಲು ನಿರಾಕರಿಸಿದ್ರಿಂದ ಚಂದ್ರಶೇಖರ್ ಮತ್ತೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ನ್ಯಾಯಾಲಯದಲ್ಲಿ ದೂರು ದಾಖಲಿಸಿಕೊಳ್ಳುವಂತೆ ಸೂಚನೆ ನೀಡಿದ್ರಿಂದ ಇದೀಗ ಪೊಲೀಸ್ ಪೇದೆಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇನ್ನು ಈ ಬಗ್ಗೆ ಪೊಲೀಸ್ ಪೇದೆಯನ್ನು ಕೇಳಿದರೆ ಪ್ರತಿಕ್ರಿಯೆ ನೀಡಲು ಹಿಂದೇಟು ಹಾಕಿ ನಂದೇನು ತಪ್ಪಿಲ್ಲ, ಠಾಣೆಗೆ ಅವರೇ ಬಂದು ದೂರು ನೀಡುತ್ತಿಲ್ಲ, ಅವರವರ ಜಗಳದಲ್ಲಿ ನಮ್ಮ ಮೇಲೆ ದೂರು ದಾಖಲಿಸಿದ್ದಾರೆ ಅಂತಾರೆ. ಇನ್ನು ಮನೆಗೆ ನೀಡಿದ್ದ ಲೀಸ್ ಅವಧಿ ಮುಗಿತು, 9 ವರ್ಷ ಕಳೆದಿದೆ. ಅಲ್ಲಿಂದ ಇಲ್ಲಿಯವರೆಗೆ ಕಾನೂನು ಹೋರಾಟ ಮಾಡಿಕೊಂಡು ಬಂದಿರೋ ಚಂದ್ರಶೇಖರ್ಗೆ ಮನೆ ಮಾತ್ರ ಸಿಗುತ್ತಿಲ್ಲ. ಹೀಗಾಗಿ ಜಿಲ್ಲಾಧಿಕಾರಿ ಹುಬ್ಬಳ್ಳಿ ಧಾರವಾಡ ನಗರ ಆಯುಕ್ತಕರಿಗೂ ಪತ್ರ ಬರೆದು ಮನವಿ ಮಾಡಿಕೊಂಡರೂ ಸಹ ನ್ಯಾಯ ಸಿಗುತ್ತಿಲ್ಲ. ಹಲೋ ಹೇಳ್ರಿ ಸರ್, ಇರಣ್ಣ ಅಂತ ಒಂದು ಪಬ್ಲಿಕೇಶನ್ ರಿಪೋರ್ಟರ್. ಹಾ ಹೇಳ್ರಿ. ಹ್ಮ್ ಸರ್, ಅದು ನಿಮ್ ಮೇಲೆ ಎಫ್ಐಆರ್ ಆಯ್ತಲ್ಲ ಸರ್, ಏನ್ ಸರ್ ವಿಷಯ? ಅದು ನನ್ನ ಮೇಲ್ರಿ. ಹಾ ಸರ್, ಪಿ ಸಿ ಕೇಸ್ ಮಾಡಿದ್ ಸರ್ ಅವ. ಹಾ ರೀ, ಪಿ ಸಿ ಕೇಸ್ ಮಾಡಿದ್ರಿ? ಅದನ್ನೇನ್ರಿ, ಅವ ಸಾಹೇಬ್ರ ಕರಿ ಅಂತಂದ್ರ ನಂಗೆ ಚಂದ್ರಶೇಖರ್ ಬಿರಾದಾರ ಮ್ಯಾಗ ಒಂದು ಎಸ್ ಎಸ್ ಟಿ ಕೇಸ್ ಮಾಡ್ತಿದ್ರ ಅಪೋಸಿಟ್ ಪಾರ್ಟಿ ಕುರಂದ್ವಾಡ್ ಅಂತ ಹೇಳಿ. ಓಕೆ ಸರ್. ಗುಲ್ಲಾರ್ ಸಾಹೇಬ್ರದ್ರಿ ಅವಾಗ್ರಿ? ಹಾ ರೀ. ಅವಂಗ ಕರಿ ಏನಾಕತ್ರ ಅವ್ರಿ? ಕರಿ ಫೋನ್ ಕರಿ ಅಂದ್ರೆ ಒಂದ್ 2-3 ಸಲ ಕರೆದು ಬರ್ಲೇ ಇಲ್ರಿ ಅವ. ಹಾ ರೀ. ಅವ ಲೊಕೇಶನ್ ಹಾಕಿದ್ರಿ? ಮೊದಲೇ ಲೊಕೇಶನ್ ಹಾಕಿ ಕೊಟ್ಟ ಸಾಹೇಬ್ರಿ, ಕರ್ಕೊಂಬ ಅಂತಂದ್ರಿ. ಅಷ್ಟೊಂದು ನಾವು ಫೋನ್ ಮತ್ತೆ ಫೋನ್ ಮಾಡಿದ ಅವ್ರು ಬರ್ಲೇ ಇಲ್ಲ. ಅವ್ನು ಇಲ್ಲಿ ಸರ್ ಪದೇ ಪದೇ ನನಗೆ ಫೋನ್ ಮಾಡ್ತೇವೆ ಸರ್ ಬಂದು, ಇಲ್ಲಪ್ಪ ಸಾಹೇಬ್ರ ಕರೆತಾರೆ ನಂದೇನಿಲ್ಲ, ಬಂದು ಸಾಹೇಬ್ ಬೆಟ್ಟಾಗ ಅಂತಂದೇನಾರಿ. ಸಾಹೇಬ್ ಬೆಟ್ಟಾಗ ಆಯ್ತು ತೋರ್ಸದ್ ಅಂದ್ರಿ. ಅದಾದ ಮತ್ತೆ ನಾವು ಗುಳ್ಳಾರ್ ಸಾಹೇಬ್ರು ಮಾತಾಡಿದ್ರು, ನಾವು ಮಾತಾಡೋ ಬರ್ಲೇ ಇಲ್ಲ. ಅವ್ನು ಬರ್ಲಾದ ಕರಿಗ್ರಿ ನನ್ ಮ್ಯಾಗ, ಅವ ನನ್ ಮ್ಯಾಗ ಕೇಸ್ ಮಾಡಿದ್ರ. ಅವ್ನು ಎಲ್ಲಿ ಡಿಜಿಗೆ ಅರ್ಜಿ ಮಾಡಿದ್ರ ನನ್ ಮೇಲೆ ಪೊಲೀಸ್ ಆಗಲ ಮೂಲ ಹರಾಶ್ಮೆಂಟ್ ಮಾಡ. ಅವ್ರವ್ರ ಏನೋ ಆಸ್ತಿ ವಿವಾದ ಇತ್ತು, ಅದ ಆಸ್ತಿ ವಿವಾದ ಇದ್ದಾಗ ಇವ್ ಕುರಂದ್ವಾಡ್ ಮನಿ ಮುಂದೆ ಇವೇನೋ ಪಟಾಕಿ ಸಾರಿಸಿದ್ರಿ ಬಿರಾದಾರಣ್ಣ ಅವ್ರಿ. ಅದಕ್ಕಾಗಿತ್ತದ್ರಿ, ನಾವು ನಮ್ಮ ಅವ್ನ ಕಂಪ್ಲೇಂಟ್ ಕೊಡಕ್ ಬಂದಾಗ ಇವ್ನು ನಾರ್ಮಲ್ ಕರ್ಸಬೇಕಲ್ರಿ. ಈ ಟೈಮ್ ನಾರ್ಮಲ್ ಕರ್ಸಿದ್ವಿ, ಕರ್ಸಾಕ ದೊಡ್ಡ ಬರವಾಲ್ರ. ಅವ್ನು ಏನ ಬರಲ್ರಿ ತೊಗೊಂಬ ಅಂದ್ರಿ. ಆಯ್ತು, ನಾ ವಕೀಲ್ ಕರ್ಕೊಂಬರ್ತಾನೆ, ನೀವು ಯಾರು ಕರ್ಕೊಂಬರ್ತೀವಿ ಕರ್ಕೊಂಬರ್ರಿ ಸಾರ್, ಬಂದು ಮೀಟ್ ಆಗ್ರಿ. ನೀವು ಕಂಪ್ಲೇಂಟ್ ಕೊಟ್ಟಣವ, ಮುಂದಿನ ಪ್ರೊಸೀಜರ್ ಮಾಡ್ಬೇಕ. ನೀವು ಬಂದು ನಿಮ್ ನೀವು ಕಂಪ್ಲೇಂಟ್ ಕೊಡ್ತೀವಿ ಕೊಡೋ ತಂದಿರವ್ರು. ಏನಂಗ್ ಬರಕ್ ಆಗಲ್ಲ ರೀ, ನಾ ಬರಲ್ಲ ಅಂತ. ಆಯ್ತು ಬರ ಕರಿ ಬಿಟ್ಬಿಟ್ರಿ. ಅದ ಒಂದ್ 2-3 ಸಲ ನಾಲ್ಕೈದು ಸಲ ಫೋನ್ ಮಾಡಿದ್ ನೋಡ್ರಿ, ಅವ್ನ್ ಬರ್ಲಾಗ ನಾ ರೀ ಬಿಟ್ಬಿಟ್ಟು ಸಾಹೇಬ್ರ. ಆಯ್ತು ಅವ್ನ್ ಬಂದ ನೋಡಂತ ಆಟೋ ಸಾಹೇಬ್ರು ಬುಜಿ ಆದ್ರೆ ಆಟೋ ಒಳಗೆ ಏನ್ ಮಾಡಿದ್ರಿ, ಆ ಡಿಜಿ ಅವ್ರು ಅರ್ಜಿ ಮಾಡಿದ್ ನನ್ ಮ್ಯಾಗ್ರಿ. ಅದ ಅರ್ಜಿ ಬಂತ್ರಿ, ಅರ್ಜಿ ಬಂದ ಸಾಹೇಬ್ ಕರೆಸಿರಿ. ನಾವೇ ಮಾಡಿ ನಿನಗ, ನಿಂಗೆ ಏನ್ ತಪ್ಪು ಮಾಡಿ, ನಿಂಗೆ ಏನ್ ಬೈದಿವೋ, ಏನ್ ಹೊಡೆದಿವೋ, ಅವ್ ಅರ್ಜಿ ಕೊಟ್ಟದಕ್ಕೆಲ್ಲ ನೀನ್ ಕರ್ಸಿದ್ದವ, ನಾವೇ ನೆನ್ಕೊಂಡು ದುಡ್ಡು ತಿಂದಿವೋ, ಏನ್ ಮಾಡಿವೋ, ಏನ್ ಮಾಡಿದ್ ಬೇಕಲ್ಲ ಅನಾವಶ್ಯಕ ಯಾಕೆ ಪೊಲೀಸ್ ಮ್ಯಾಗ್ ಮಾಡ್ತಿ ಅಂದ ತಕ್ಷಣ ಅವಾಗಿಲ್ ತೋರ್ಸರ್ ನಂದೇನ್ ಹಂಗಿಲ್ಲ ಅಂತ ಅರ್ಜಿ ಬಂದ್ ಹೇಳಿ ಕೊಟ್ಟ ಅದನ್ನ ಕ್ಲೋಸ್ ಮಾಡ್ಕೊಂಡು ಜೀವ ಬೆದರಿಕೆ ಹಾಕಿದಾರ ಅಂತಂದ. ಅಲ್ಲ ಸರ್, ನಂಗೆ ಕುರಂದ್ವಾಡ್ ನಂಗೆ ರಿಲೇಷನ್ ಅಲ್ಲ ಏನೂ ಅಲ್ರಿ, ನಾನಕ್ ಜೀವ ಬೇಕಾಗಿತ್ತು ಅವ ಬರ್ದನ್ ಬಿಟ್ರ, ಅವಾಗ ಜೀವ ಬೇಕಾಗಿ ಹಾಕ್ಯಾರ ಗುಂಡಾಳ ಕರ್ಕೊಂಡ್ ಬಂದಾರ ಅಂತ ಹೇಳಿ. ನಾನ್ ಯಾಕೆ ಗುಂಡಾಳ ಕರ್ಕೊಂಡ್ ಬರೋಣ ಪೊಲೀಸ್ ರೀ, ನಾನೇ ಗುಂಡಾಳ ಸಪೋರ್ಟ್ ಮಾಡ್ಬೇಕ್ರಿ.
ಅವ್ರು ಕಂಪ್ಲೇಂಟ್ ಕೊಡಕ್ ಬಂದ್ರು ನೀವು ತಗೋಲಿಲ್ಲ ಅಂತ ಈ ರೀತಿ ಒಂದು ಆರೋಪ ಬಂತು. ಇಲ್ಲ ಸರ್, ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್, ಕಂಪ್ಲೇಂಟ್ ಕೊಡಕ್ ಬಂದಿಲ್ಲ ಸರ್ ಅವ. ಓಕೆ ಸರ್. ಯಾಕಂದ್ರೆ ಬಿರಾದರ ಆಲ್ರೆಡಿ ಒಂದು ಕೇಸ್ ಹಾಕಿದ ಸರ್. ಬಿರಾದರ್ ಮ್ಯಾಗ ಒಂದು ಕೇಸ್ ಮಾಡಿದ್ವಿ ಕುರಂದೋಡನ ಅವ್ರಿ. ಆ ಕೇಸ್ ನಾಗ ಬಿರಾದರ್ ಗೆದ್ದ ಸರ್. ಬಿರಾದರ್ ಗೆದ್ದ ಮೇಲೆ ಏನ ಸರ್, ಈ ಬಿರಾದರ್ ಗೆದ್ದ ಬಳತ ನಾ ಗೆದ್ದಿನ ಬಾ ಅಂತ ಕ್ಷಣ ಅವ್ರ ಮನೆ ಮುಂದೆ ಪಟಾಕ್ಷಿ ಹೊಡೆದ ಸರ್. ಪಟಾಕ್ಷಿ ಹೊಡೆದಾಗ ನೀವು ಏನ್ ಮಾಡ್ಬಿಟ್ರಿ, ಟ್ರಿಪ್ ಕುರಂದೋಡದವ ಅಲ್ಲಿ ಅವಂಗ ಬಾಯ್ ಬಾಯ್ ಆಗಿ ಸರ್, ಜಗಳ ಹತ್ರದ ಜಗಳ ಆದ್ಮೇಲೆ ಹೊರ ಬಂದ ಸೀದಾ ಟೇಷನ್ ಬಂದ್ರಿ ಸರ್, ಹಿಂಗ್ ಮಾಡ್ಯಾನ್ರಿ ನಾವ್ ಮ್ಯಾಗ ಎಷ್ಟು ಎಷ್ಟು ಕೇಸ್ ಕೊಡ್ತೀವಿ ಜಾತಿರದ ಬೈದಾರ ಅಂತ ಅಂದ್ರಿ. ಈ ಸಡನ್ಲಿ ನಾವು ಡಿಸೈಡ್ ಮಾಡಬಾರಲ್ಲ, ಸಾಹೇಬ್ ಇರ್ತಾರ, ಸಾಹೇಬ್ ಭೇಟಿ ಮಾಡ್ಸಿ ನೋಡ್ರಿ. ಆಯ್ತು, ನೀವು ಅರ್ಜಿ ಬಾರ್ ಕೊಟ್ಟೋಗ್ರಿ, ಅವ್ನ ಕಳಿಸಿ ನಾವು ವಾರ್ ಮಾಡ್ತೀವಿ, ಇಲ್ಲದ್ರೆ ಕೇಸ್ ಮಾಡೋದು ಅಂದ್ರಿ. ಇವ ಏನಂದ್ರಿ ಕುಂದ್ವಾಡ, ಆಯ್ತು ಸರ್ ನೀವು ನೋಡೋಕ ಟೈಟರ್ ಮಾಡ್ರಿ, ಇಲ್ಲದ್ರೆ ವಾರ್ ಮಾಡಿ ಇಲ್ಲ ಕೇಸ್ ಮಾಡತ್ತಂದ್ರಿ. ಸರಿಸಿ ಅವಾಗ ಕರಿಸಿ ವಾರ್ ಮಾಡಿದ್ರ ಅವ್ನ ವಾರದ ಮಾಡಿ ಮಂತ್ರಿ ಮತ್ ಯಾರನ್ನ ಬಿಟ್ಟು ಬಂದು ಕುಡಿದ್ರೆ ಇಲ್ಲ ಸರ್ ಎಸ್ ಎಸ್ ಟಿ ಕೇಸ್ ಮಾಡವ್ರಿ, ನಮ್ಮ ಮನವ ಅಂತ ಕೂತ್ರ ಅವಾಗ ಕರೆಯಕ್ ನಾವು ಹಗಲ ಮೂಲ ಪೋ ಮಾಡಿದ್ ಇಷ್ಟ ಆಗಿದ್ ಮಾಡ್ರಿ. ನಾವ್ ಅವ್ನ ಮನಿ ತಗ ಹೋಗಿಲ್ರಿ, ಅವ್ನ್ ಜೀವ ಬೇಕ ಹಾಕಿಲ್ಲ ಏನು ಇಲ್ರಿ. ಓಕೆ ಸರ್. ಇದಕ್ಕಿಂತ ಮೊದಲ ಒಂದ್ ಸರ ಇವೇನ್ ಬಿರಾದ್ರನಲ್ರಿ, ನಾನ ಮೆಂಟಲ್ ಇದೀನಿ, ನಾನು ಹುಚ್ಚಿದೀನಿ ಅಂತ ಹೇಳಿ ಕೋರ್ಟ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ ಸರ್ ನಾ ಮೆಂಟಲ್ ಅಂತ ಹೇಳಿ. ಅವಾಗ ನಮ್ ಜಡ್ ಸಾಹೇಬ್ರಿ ಏನ್ ಮಾಡಿದ್ರಿ, ಅವನನ್ನ ಡಿಸ್ಟ್ರಿಕ್ಟ್ ಸರ್ಜನ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ನ ತಂದ್ ಹಾಜರ್ ಪಡಿಸ್ಬೇಕಂತ ಹೇಳಿದ್ರು ಅವ್ರಿ. ಅಷ್ಟೊಳಗ ಎಲ್ಲ ವಿಷಯ ಗೊತ್ತಾದ ತಕ್ಷಣ ಅವನ ಅಲ್ಲಿ ಹಾಜರಾಗಿ ಅದನ್ನ ರಿಕಾಲ್ ಮಾಡ್ಸ್ಕೊಂಡು ಕೋರ್ಟ್ಗೆ ಹಾಜರಾಗಿದ್ರು. ಇಷ್ಟ ಆಗಿದೆ ಸರ್ ಮ್ಯಾಟರ್. ಅವ್ರ ಏನ್ ಹೇಳಿಕೆ ಕೊಡ್ತೀರೇನ್ ಸರ್? ಹೇಳಿಕೆ ಅಂದ್ರ ಸಾಹೇಬ್ ಕೇಳ್ಬೇಕು ಸರ್, ಸಾಹೇಬ್ ಮತ್ತ ಅವ್ರ ಬೈಬಾರ್ದು ನಮಗ್ರಿ. ಅಲ್ಲ ನಿಮ್ ಮೇಲೆ ಎಫ್ ಐ ಆರ್ ಆಗೈತಲ್ಲ, ನಿಮ್ಗೆ ನೀವು ಕೊಟ್ರಿ ಏನ ಅದಕ್ಕೇನ ಇದಾಗಲ್ಲ, ಏನ್ ಆಗಲ್ಬಿಡ ಸರ್. ಬಟ್ ಸಾಹೇಬ್ ಕೇಳ್ಬೇಕಲ್ಲ ಸರ್, ಈಗ ಅದನ್ನೆಲ್ಲ ಹ್ಯಾಂಡಲ್ ಮಾಡಕತ್ತಾರ ಕಮತಿ ಸರ್ ಹ್ಯಾಂಡಲ್ ಮಾಡ್ತಾರೆ. ಮತ್ ನಾವ್ ಹೇಳದ ಮಾನ್ಯ, ನಾವ್ ಹೇಳದನ ಒಂದ್ ನೋಟಿಸ್ ಜಾರಿ ಮಾಡೋದಾಗ ಹೇಳದ ವಿಷಯ ಮಾಡಿದ್ ಬೈದ್ರ ಅವ್ರಿ. ನೀನ್ ನನಗೆ ಹೇಳದ ಯಾಕೆ ಮಾಡ್ತೀವಿ, ಹೇಳ್ಬೇಕಲ್ಲ ವಿಷಯ ಆಫೀಸರ್ ಹೌದಿಲ್ಲ ಅಂತ ಬೈತಾರ ಅವ್ರಿ. ಒಂದ್ ಮತ್ ಸರ್ ಸಾಹೇಬ್ ಕೇಳ್ರಿ, ಸಾಹೇಬ್ ಹೂ ಅಂದ್ರೆ ನಾನು ಕೊಡ್ತೇನೆ ಅದೇನಿಲ್ರಿ. ಓಕೆ ಸರ್, ಓಕೆ. ನ್ಯಾಯ ಕೊಡಿಸಬೇಕಾದವರೇ ಹೀಗೆ ಮಾಡಿದ್ರೆ ಹೇಗೆ ಅನ್ನೋ ಪ್ರಶ್ನೆ ಚಂದ್ರಶೇಖರ್ ಅವರದ್ದು. ನ್ಯಾಯಾಲಯದ ಆದೇಶಕ್ಕೂ ಕೊಡದವರಿಂದ ನನಗೆ ನ್ಯಾಯ ಕೊಡಿಸುವವರು ಯಾರು ಅನ್ನೋ ಅಳಲಿಗೆ ಇನ್ನಾದರೂ ನ್ಯಾಯ ಸಿಗುತ್ತಾ ಕಾದು ನೋಡಬೇಕಿದೆ. ಶ್ರೀ ತುಳಜಾ ಭವಾನಿ ಜ್ಯೋತಿಷ್ಯಾಲಯ ವಶೀಕರಣ ಸ್ಪೆಷಲಿಸ್ಟ್ ದೈವಜ್ಞ ಎಸ್ಬಿ ಜೋಶಿ, ಶ್ರೀ ತುಳಜಾ ಭವಾನಿ ಉಪಾಸಕರು, ನುಡಿದಂತೆ ನಡೆಯುವುದು, ಪ್ರಬಲ ಶ್ರೀ ಭದ್ರಕಾಳಿಯ ದಿವ್ಯ ಶಕ್ತಿ ಸಾಧನೆಗಳಿಂದ ಪ್ರಶಂಸೆ ಗಳಿಸಿರುವ ವಂಶ ಪಾರಂಪರಿಕ ಸರ್ವಸಿದ್ಧಿ ಜ್ಯೋತಿಷ್ಯರು ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವುದು. ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವಾಗದೆ ಅಸಾಧ್ಯವಾಗಿದ್ದರೆ ಚಿಂತಿಸಬೇಡಿ. ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ, ಆರೋಗ್ಯ, ಮನಃಶಾಂತಿಯ ಕೊರತೆ, ಅತ್ತೆ ಸೊಸೆ ಕಲಹ, ಪ್ರೀತಿ ಪ್ರೇಮ ವಿಚಾರ, ಮಾಟಾ ಮಂತ್ರ, ವಾಮಾಚಾರ, ಇನ್ನೂ ಮುಂತಾದ ಸಮಸ್ಯೆಗಳಿಗೆ ಶ್ರೀ ತುಳಜಾ ಭವಾನಿ ಅಮ್ಮನವರ ಮಹಾಪೂಜಾ ಶಕ್ತಿಯಿಂದ ಶೇಕಡ 100%, ಕೇವಲ 3 ದಿನಗಳಲ್ಲಿ ಪರಿಹಾರ ಶತಸಿದ್ಧ. ತುಳಜಾಪುರದಿಂದ ನೇರ ಪರಿಹಾರ. ಮೊಬೈಲ್ ಸಂಖ್ಯೆ 9148049112. ಇದು ಜಿ ಟಿವಿ ಕನ್ನಡದ ಕೊಡುಗೆ.